ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಗೆ ಯಾವುದೇ ರೀತಿ ಅಡುಗೆ ಆಗಲಿ ಏನು ಹೇಳ್ಕೊಡ್ತಾ ಇಲ್ಲ. ಇವತ್ತು ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದರೆ ಕರೋನಾ ವೈರಸ್ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳೇನು ಮತ್ತು ಅದಕ್ಕೆ ನಾವು ಏನೇನು ಮಾಡ್ಬೋದು, ಏನೇನು ಪ್ರಿವೆನ್ಷನ್ಸ್ ತೊಗೋಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೀರು ಹೆಚ್ಚಾಗಿ ಕುಡಿತಾ ಇರಿ. ಅರ್ಧ ಗಂಟೆಗೆ ಒಂದ್ಸಲ ನೀರು ಜಾಸ್ತಿ ಕುಡಿತಾ ಇರಿ. ಗಂಟ್ಲು ಒಣಗಕ್ಕೆ ಬಿಡಬೇಡಿ. ನೆಕ್ಸ್ಟು ಇದನ್ನ ಕೋಲ್ಡ್ ವಾಟರ್ ಥರ, ಕೋಲ್ಡ್ ವಾಟರ್ ಆಗಲಿ, ಕೋಲ್ಡ್ ಜ್ಯೂಸ್ಗಳಾಗಲಿ ಯಾವುದನ್ನು ಕುಡಿಬೇಡಿ. ಜಾಸ್ತಿ ಬಿಸಿ ಬಿಸಿ ನೀರು ಕುಡಿ. ಬಿಸಿನೀರು ಅವಾಗವಾಗ ಕುಡಿತಾ ಇರೋದ್ರಿಂದ ನಮ್ಮ ಬಾಡಿ ಇಮ್ಯೂನ್ ಪವರ್ ಕೂಡ ಬೂಸ್ಟ್ ಆಗುತ್ತೆ, ಹಾಗೆ ಅದರಿಂದ ಬಾಡಿ ಟೆಂಪರೇಚರ್ ಕೂಡ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ, ಇವಾಗ ಗ್ರೀನ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ. ಅದರಲ್ಲೂ ಮೇಯ್ನ್ಲಿ ಇಂಪಾರ್ಟೆಂಟ್ ಆಗಿ ಮೆಂತ್ಯೆ ಸೊಪ್ಪು ತಿನ್ನಿ, ನುಗ್ಗೆ ಸೊಪ್ಪು ತಿನ್ನಿ. ತರಕಾರಿ ಅಂದರೆ ಹೀರೆಕಾಯಿ, ಬೂದ್ಗುಂಬಳಕಾಯಿ, ಹಾಗಲಕಾಯಿ, ಈ ಥರ ಪದಾರ್ಥಗಳನ್ನ ಜಾಸ್ತಿ ತಿಂತಾ ಇರಿ. ಈ ಎಲ್ಲ ಪದಾರ್ಥಗಳು ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿ ಬೇಗ ಡೈಜೆಷನ್ ಕೂಡ ಆಗುತ್ತೆ, ಹಾಗೆ ಇಮ್ಯುನಿಟಿ ಪವರ್ ಕೂಡ ಬೂಸ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಪದಾರ್ಥಗಳೇನು ಅಂತ ಅಂದರೆ, ಇವುಗಳನ್ನೆಲ್ಲ ನೀವು ಡೈಲಿ ಆಹಾರದಲ್ಲಿ, ತಿಂಡಿಯಲ್ಲಿ, ಊಟದಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಇದೇ ಥರ ವಸ್ತುಗಳನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಅದ್ಯಾವುದು ಅಂತ ಅಂದರೆ ಅರಶಿಣ ಆಗಿರ್ಬೋದು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಮಶ್ರೂಮ್ಸ್ ಆಗಿರ್ಬೋದು, ಮೊಸರಾಗಿರ್ಬೋದು, ಕಾಳ್ಮೆಣ್ಸ್ ಆಗಿರ್ಬೋದು, ಅರಶಿನ ಪುಡಿ ಆಗಿರ್ಬೋದು, ಈ ಪದಾರ್ಥಗಳನ್ನೆಲ್ಲ ಜಾಸ್ತಿ. ಈಗ ಹಣ್ಣುಗಳು ಅಂತ ಅಂದರೆ ಪೇರಲೆ ಹಣ್ಣು ಆಗಿರ್ಬೋದು, ಸಪೋಟ ಆಗಿರ್ಬೋದು, ಮೂಸುಂಬೆ ಆಗಿರ್ಬೋದು, ಕಿತ್ಲೆ ಹಣ್ಣು ಆಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ಈ ಥರ ಫ್ರೂಟ್ಸ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿ, ಅಂದರೆ ಹುಳಿ ಇರೋ ಹಣ್ಣುಗಳನ್ನ ಸ್ವಲ್ಪ ಜಾಸ್ತಿ ತಿಂತಾ ಇರಿ. ಇವಾಗ ಏನೇನು ತಿನ್ನಬೇಕು ಅನ್ನೋದು ಹೇಳಿದ್ದೀನಿ. ನೆಕ್ಸ್ಟ್ ಏನೇನು ತಿನ್ನಬಾರ್ದು ಅಂತ ಅಂದರೆ, ನಾನು ಮೊದಲೇ ಹೇಳಿರೋ ಪ್ರಕಾರ ತಣ್ಣಗಿರೋ ನೀರು ಫ್ರಿಡ್ಜಲ್ಲಿ ಇಟ್ಟಿರ್ತೀರಾ ಆ ಥರ ನೀರು ಕುಡಿಬೇಡಿ. ಜ್ಯೂಸ್ ಆಗಲಿ, ಕೂಲ್ ಡ್ರಿಂಕ್ ಆಗಲಿ, ಐಸ್ ಕ್ರೀಮ್ಸ್ ಆಗಲಿ, ಆಮೇಲೆ ತಣ್ಣಗಾಗಿರೋ ಊಟ ಆಗಲಿ, ಈ ಥರದ್ದೆಲ್ಲ ಜಾಸ್ತಿ ತಿನ್ನಬೇಡಿ. ಏನೇ ಇದ್ದರೂ ಬಿಸಿ ಬಿಸಿಯಾಗಿ ತಿನ್ನಿ. ಅಂದರೆ ಯಾವ್ದಾದ್ರೂ ಉಳಿದಿರುತ್ತೆ ಅಂತ ಆದರೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಮತ್ತೆ ತೊಗೊಂಡು ತಿನ್ನೋದು ಆ ಥರದ್ದೆಲ್ಲ ಇಂಥ ಟೈಮಲ್ಲಿ ಮಾಡಬೇಡಿ. ಇದುವರೆಗೂ ನಾನು ಹೇಳಿದ್ದು ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ. ಇದು ಎಲ್ಲದಕ್ಕೂ ಮೇಯ್ನ್ ಆಗಿ ಗೌರ್ಮೆಂಟ್ ಹೇಳಿರೋ ಪ್ರಕಾರ ಅವ್ರು ಏನು 21 ಡೇಸ್ ಹೇಳಿದ್ದಾರೆ, ಅಷ್ಟು ದಿನ ನೀವು ಮೊದಲು ಆರಾಮಾಗಿ ಮನೇಲಿರಬೇಕು. ಇವಾಗ ಮನೇಲಿ ಏನಾದರೂ ವಸ್ತು ಇಲ್ಲ, ಗ್ರೋಸರೀಸ್ ಖಾಲಿ ಆಗಿದೆ, ಏನಾದರೂ ತರಬೇಕು ಅನ್ನಂಗಿದ್ರೆ ಯಾರು ಒಬ್ಬರು ಮಾಸ್ಕ್ ಹಾಕ್ಕೊಂಡೇ ಹೊರಗಡೆ ಹೋಗಿ. ನಿಮ್ಗೆ ಇವಾಗ ಮನೆಗೆ ಏನಾದರೂ ಅಗತ್ಯದ ವಸ್ತುಗಳು ಬೇಕಾಗಿತ್ತು ಅಂತ ಅಂದರೆ ಮನೆಯಲ್ಲಿರೋ ಯಾರು ಒಬ್ಬರು ಹೋಗಿ ಮಾಸ್ಕ್ ಹಾಕ್ಕೊಂಡೇ ಹೊರಗಡೆ ಹೋಗ್ರಿ. ಹೊರಗಡೆ ಹೋದಾಗ ಕೂಡ ಒಬ್ಬರಿಂದ ಇನ್ನೊಬ್ಬರು ವ್ಯಕ್ತಿಗೆ 5-6 ಅಡಿ ದೂರ ಇರೋ ಹಾಗೇನೆ ಓಡಾಡಿ. ನೆಕ್ಸ್ಟ್ ಇವಾಗ ನೀವು ಯಾವುದೇ ಶಾಪ್ಗಳಿಗೆ ಹೋದ್ರೂ ಹೊರಗಡೆ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಟೇ ಇರ್ತಾರೆ. ಆ ಹ್ಯಾಂಡ್ ಸ್ಯಾನಿಟೈಸರ್ ಕೈ ವಾಶ್ ಮಾಡಿಕೊಂಡು ಒಳಗಡೆ ಹೋಗಿ ನಿಮ್ಗೆ ಯಾವ ವಸ್ತು ಬೇಕೋ ಅದನ್ನು ತೊಗೊಂಡು ಮತ್ತೆ ತೊಗೊಂಡಾದ್ಮೇಲೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಂಡು ಮನೆಗೆ ಬನ್ನಿ. ಮನೆಗೆ ಬಂದಾದ್ಮೇಲೆ ತಂದಿರೋ ವಸ್ತುಗಳನ್ನ ಒಂದು ಸೈಡಲ್ಲಿ ಇಟ್ಟು ಯಾವುದೇ ವಸ್ತುನ ಮನೇಲಿರೋದು ಮುಟ್ದಲೆ ಡೈರೆಕ್ಟ್ ಹ್ಯಾಂಡ್ ವಾಶ್ನ ಒಂದು 20-30 ಸೆಕೆಂಡ್ಸ್ ಹ್ಯಾಂಡ್ ವಾಶ್ ಮಾಡಿ, ನೆಕ್ಸ್ಟು ತಂದಿರೋ ಪದಾರ್ಥಗಳಲ್ಲಿ ಈಗ ವೆಜಿಟೇಬಲ್ಸ್ ಆಗಿರ್ಬೋದು ಆ ತರಕಾರಿನೇನು ಮಾಡಿ ಅಂತಂದರೆ ಬಿಸಿನೀರಲ್ಲಿ ವಾಶ್ ಮಾಡಿ ಯೂಸ್ ಮಾಡಿ. ಬೇರೆ ಯಾವುದಾದ್ರು ಪೌಚಲ್ಲಿ ಬಂದಿರೋ ಐಟಮ್ಸ್ ಆಗಿದ್ರೆ ಬಿಸಿನೀರಿಂದ ಬಟ್ಟೆಯಿಂದ ಒರೆಸ್ಬಿಟ್ಟು ಅದನ್ನು ನೆಕ್ಸ್ಟ್ ಯೂಸ್ ಮಾಡೋ ಥರ ಯೂಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಸೇಫ್ಟಿನೂ ನೀವು ತೊಗೊಂಡಿರ್ತೀರಾ. ಇದಕ್ಕೂ ಮೀರಿ ನೀವು ಯಾವಾಗಾದರೂ ಹೊರಗಡೆ ಓಡಾಡಿರ್ತೀರಾ, ನಿಮಗೆ ಗೊತ್ತಿಲ್ಲದೆ ಅನ್ನೋಯಿಂಗ್ಲಿ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು, ಅಂಥ ಟೈಮಲ್ಲಿ ನೀವು ಮನೇಲಿದ್ದಾವಾಗ ಚಿಕ್ಕದಾಗ ಕೆಮ್ಮು ಬರೋದಾಗಲಿ, ಅವಾಗ ತುಂಬ ಗಂಟಲು ಒಣಗೋದು, ಗಂಟಲು ಕಡಿತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ, ಈ ಥರದ್ದೆಲ್ಲ ಏನಾದರೂ ಆದಾಗ ವಿತೌಟ್ ಮಿಸ್ ಮಾಡದೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸಲ ಒಂದು ಡಯಾಗ್ನೋಸಿಸ್ ಮಾಡಿಸ್ಕೊಳ್ಳಿ. ಅದರಿಂದ ನಮ್ಮ ಸುತ್ತಮುತ್ತ ಇರೋರ್ಗೂ ನಾವು ಸ್ಪ್ರೆಡ್ ಆಗೋದನ್ನ ತಪ್ಪಿಸ್ಬೋದು. ಇಷ್ಟೆಲ್ಲ ನಾನು ಟಿಪ್ಸ್ ಹೇಳಿರೋದು, ಇದ್ರೆಲ್ಲದ್ರಿಂದ ನಮಗೆ ಕರೋನಾ ವೈರಸ್ ಬರೋದೇ ಇಲ್ಲ ಅಂತ ಅಲ್ಲ, ಇದೆಲ್ಲ ಒಂಥರ ಪ್ರಿವೆನ್ಷನ್ ತರ. ಈಗ ಹೇಳ್ತಾರಲ್ವ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಆ ಥರ ನಮ್ಮ ಇಮ್ಯುನಿಟಿ ಪವರ್ನ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಬರೋ ವೈರಸ್ನಾಗಲಿ, ಬ್ಯಾಕ್ಟೀರಿಯಾಸ್ ಆಗಲಿ, ಬರೀ ಕರೋನಾ ವೈರಸ್ ಅಂತಲೇ ಅಲ್ಲ, ನಿಮ್ಮ ಫ್ಯೂಚರ್ ಲೈಫಲ್ಲೇ ಆಗಲಿ ಯಾವುದೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ನ ನಾವು ತಡೆಗಟ್ಬೋದು. ಲಾಸ್ಟ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಮನೆಯಲ್ಲೇ ಇರಿ. ಈ 21 ಡೇಸ್ ಏನು ಹೇಳಿದ್ದಾರೆ, 21 ಡೇಸ್ ಮನೆಯಲ್ಲೇ ಇರಿ, ಹ್ಯಾಂಡ್ ವಾಶ್ ಮಾಡ್ತಾ ಇರಿ ಅವಾಗವಾಗ. ಜಾಸ್ತಿ ಕಣ್ಣು, ಮೂಗು, ಕಿವಿ, ಬಾಯಿ ಈ ಥರದ್ನೆಲ್ಲ ಮುಟ್ಕೊಳ್ಳೋದಾಗಲಿ, ಉಜ್ಜುತ್ತಾ ಇರೋದಾಗಲಿ ಮಾಡ್ತಾ ಇರಬೇಡಿ. ಮಾಸ್ಕ್ ಏನಾದ್ರು ಹೊರಗೆ ಹೋಗ್ಬೇಕು ಅಂದರೆ ಮಾಸ್ಕ್ ಹಾಕ್ಕೊಂಡೇ ಹೊರಗೆ ಹೋಗಿ, ಮಾಸ್ಕ್ ಹಾಕ್ಕೊಂಡೇ ಮನೆ ಒಳಗೆ ಬನ್ನಿ. ಈಗ ಇದೆಲ್ಲ ನಾನು ಹೇಳಿರೋದು ಜಸ್ಟ್ ನನಗೆ ಗೊತ್ತಿರೋ ಪ್ರಕಾರ, ನಾನು ಪೇಪರ್ ಓದಿರೋ ಪ್ರಕಾರ, ನಾನು ನ್ಯೂಸ್ ನೋಡಿರೋ ಪ್ರಕಾರ, ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋ ಪ್ರಕಾರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅವ್ರದ್ದು ವೆಬ್ಸೈಟ್ ವಿಸಿಟ್ ಮಾಡಿ. ಈ ಕರೋನಾ ವೈರಸ್ ಬಗ್ಗೆ ಆಗಲಿ, ಇನ್ಫಾರ್ಮೇಷನ್ ಬಗ್ಗೆ ಆಗಲಿ, ಅದರ ಲೈಫ್ ಸೈಕಲ್ ಬಗ್ಗೆ ಆಗಲಿ, ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೈಲ್ ಇನ್ಫಾರ್ಮೇಷನ್ ಸಿಗುತ್ತೆ. ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ಲೈಕ್ಸ್ಗಾಗಲಿ, ವ್ಯೂಸ್ಗಾಗಲಿ, ಕಮೆಂಟ್ಸ್ಗಾಗಲಿ ಅಂತ ಅಲ್ಲ,
Corona virus ಏನಿದೆ ಇದರ ಬಗ್ಗೆ ನನಗೆ ಗೊತ್ತಿರೋ ಯೂಸ್ಫುಲ್ ಇನ್ಫರ್ಮೇಷನ್ ನ ನಿಮ್ಮತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿರೋದು ಇದನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಇರೋರಾಗ್ಲಿ ನಿಮ್ಮ ಮನೆಯ ಚಿಕ್ಕ ಮಕ್ಕಳು ಇರೋರಾಗ್ಲಿ ಇದರ ಬಗ್ಗೆ ಇನ್ಫರ್ಮೇಷನ್ ಇಲ್ಲದೆ ಇರೋರಿಗೆ ನೀವುಗಳು ನನ್ನ ವಿಡಿಯೋ ನೋಡಿರೋದ್ರಿಂದ ಬೇರೆಯವರತ್ರ ಇದನ್ನ ಶೇರ್ ಮಾಡ್ಕೊಳ್ಳಿ ಇದರಲ್ಲಿ ನಾನು ಎಷ್ಟೋ ವಿಷಯಗಳನ್ನ ನಿಮ್ಮತ್ರ ಹೇಳ್ಕೊಬೇಕು ಅಂತ ಎಲ್ಲ ಮ್ಯಾಕ್ಸಿಮಮ್ ಕವರ್ ಮಾಡಿದ್ದೀನಿ ನಾನು ಇದರಲ್ಲಿ ಯಾವುದಾದ್ರು ಒಂದು ಎರಡು ವಿಷಯಗಳನ್ನ ಬಿಟ್ಟಿದ್ರೆ ನೀವು ನನ್ನತ್ರ ಶೇರ್ ಮಾಡ್ಕೊಳ್ಳಿ ಸ್ಟೇ ಅಟ್ ಹೋಮ್ ಸ್ಟೇ ಸೇಫ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ